ನಾನಿವತ್ತಿಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನಿಲ್ಲಬೇಕಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ ಅಲ್ಲಿ ಸಿಕ್ಕಂತ ತರಬೇತಿ ಅವಕಾಶ ನನಗೆ ಈ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಆಯಿತು ಅದು ಜೀವನದಲ್ಲಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮೆಲ್ಲರಿಗೂ ಆದರ್ಶ ಮಾನ್ಯ ದೇವೇಗೌಡರು ಸಣ್ಣ ವಿಷಯ ಅಲ್ಲ ಇವತ್ತು ಸಹ ದೇಶದ ರಾಜ್ಯದ ವಿಚಾರಗಳ ಬಗ್ಗೆ ಈ ವಯಸ್ಸಿನಲ್ಲೂ ಸಹ ಚಿಂತನೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಆದರ್ಶ ಬೇಕಾಗಿಲ್ಲ ದೇವೇಗೌಡರನ್ನು ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಆದರೆ ಇಷ್ಟು ವರ್ಷ ಕಾಲ ಈ ಸದನದ ಒಳಗಡೆ ಇದ್ದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ತಾಲೂಕಿನ ಜನತೆಗೆ ನಾನು ಚಿರುಣಿಯಾಗಿರ್ತೇನೆ ಬದುಕಿನ ಕೊನೆ ಉಸಿರುವರೆಗೂ ಸಹ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ